ಕಣ್ಣಿನ ಕಡೆ ಕಪ್ಪಾಗಿದೆ, ಡಾರ್ಕ್ ಸರ್ಕಲ್ ಆಗಿದೆ, ಫೈನ್ ಲೈನ್ಸ್ ಬಂದಾವ, ಗ್ಲೋಯಿಂಗ್ ಇಲ್ಲ, ಫುಲ್ ಸ್ಕಿನ್ ಎಲ್ಲ ಡಲ್ ಆಗಿದೆ, ಬ್ಯಾಗ್ಸ್ ಬಂದಾವ. ಸೊ ಅಂಥದಕ್ಕೆಲ್ಲ ಇಲ್ಲಿ ಹೇಳಿ ಮಾಡಿದಂಥ ಸೂಪರ್ ಆಗಿರುವಂಥ ರಾಮಬಾಣ ಮನೆ ಮದ್ದು ಈಸಿ ವೇ ಒಳಗೆ ಅದನ್ನೆಲ್ಲ ಯಾವ ಥರ ರಿಮೂವ್ ಮಾಡೋದು ಅಂತ ತೋರಿಸ್ಕೊಡ್ಲಿಕ್ಕತ್ತೀನಿ ರೀ. ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಫಟಾಫಟ್ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕು, ಆಮೇಲೆ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿರಿ. ಡಾರ್ಕ್ ಸರ್ಕಲ್ ಯಾಕೆ ಬರ್ತಾವಂತ ಅನ್ನೋದಕ್ಕೆ ಒಂದೆರಡು ಕಾರಣನ ತಿಳ್ಕೊಂಬಿಡೋಣ್ರಿ. ನಾವಿರೋಂಥ ಜೀವನ ಶೈಲಿ, ನಾವು ಮಾಡುವಂಥ ಜೀವನ ಶೈಲಿ, ತಿನ್ನುವಂಥ ಆಹಾರ ಇದಕ್ಕೆ ಕಾರಣ ಆಗ್ತಾವ ರೀ. ಸೊ ಆಮೇಲೆ ಬೇರೆ ಬೇರೆ ಆಗದೇ ಇರೋವಂಥ ಕ್ರೀಮನ್ನು ಯೂಸ್ ಮಾಡೋದ್ರಿಂದ ಈ ಥರ ಆಗೋ ಚಾನ್ಸಸ್ ಜಾಸ್ತಿ ಇರ್ತಾವೆ. ನಾವಿಲ್ಲಿ ಮನೆಯಲ್ಲಿ ಇರುವಂಥ, ಮನೆಯಲ್ಲಿ ಈಸಿಯಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ಇವತ್ತು ಭಾಳ ಈಸಿ ವೇ ಒಳಗೆ ತೋರಿಸ್ಲಿಕ್ಕತ್ತೀನಿ. ನ್ಯಾಚುರಲಾಗಿ ನಿಮ್ಮ ಸ್ಕಿನ್ನನ್ನು ಕಪ್ಪಾಗಿರುತ್ತಲ್ಲ, ಅದನ್ನು ನ್ಯಾಚುರಲಾಗಿ ನಿಮ್ಮ ಸ್ಕಿನ್ನನ್ನು ಗ್ಲೋಯಿಂಗ್ ಮಾಡ್ಕೋಬೋದು. ನಾವಿಲ್ಲಿ ಮನೆಯಲ್ಲಿ ಮನೆಯೊಳಗೆ ಭಾಳ ಈಸಿಯಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ಕೊಂಡು ನಾ ಇವತ್ತು ಈ ರೆಮಿಡಿನ ಮಾಡ್ಲಿಕ್ಕತ್ತೀನಿ. ಇಲ್ಲಿ ನಾವು ಮೊದಲನೇದಾಗಿ ಅಡಿಕೆ ಬೆಟ್ಟ ತೊಗೊಂಡೇನಿ ರೀ. ಇದಕ್ಕೆ ನೀವು ಅಡಿಕೆ ಬೆಟ್ಟ ಅಂತ ಹೇಳ್ತಿರಲ್ಲ, ನಾವು ಮಾತ್ರ ಅಡಿಕೆ ಬೆಟ್ಟ ಅಂತ ಹೇಳ್ತೀವಿ, ನೀವು ಏನಂತೀರಿ ಅಂತ ಗೊತ್ತಿಲ್ಲ, ಏನಾದರೂ ಬೇರೆ ಅನ್ನೋದಿದ್ರೆ ಹೇಳಿ, ನಮಗೂ ಗೊತ್ತಾಗುತ್ತೆ. ಸೊ ನಾನಿಲ್ಲಿ ಇವಾಗ ನೀವು ಫಂಕ್ಷನ್ ಕಾರ್ಯಕ್ರಮ ಅಲ್ಲಿ ಹೋದಾಗ ನಿಮಗೆ ಉಡಿ ತುಂಬೋದು ಅಂತ ಹೇಳ್ತಾರೆ, ನಾವು ಉಡಿ ತುಂಬೋದು ಅಂತ ಹೇಳ್ತೀವಿ, ನೀವೇನಂತೀರಿ ಗೊತ್ತಿಲ್ಲ. ಸೊ ಆವಾಗೆಲ್ಲ ಈ ಥರ ಉಡಿಯೆಲ್ಲ ತುಂಬಿಟ್ಟಿರ್ತಾರೆ. ಸೊ ಅವನು ಇವನ್ನೆಲ್ಲ ನಾವು ತಿನ್ನಲಿಕ್ಕೆ ಅದು ಗಟ್ಟಿನೂ ಇರುತ್ತೆ ರೀ, ಅಲ್ಲಿ ಇಲ್ಲೆಲ್ಲ ಇಟ್ಬಿಟ್ಟಿರ್ತೀವಿ. ಸೊ ಅದನ್ನು ಇವತ್ತು ನಾವು ಯೂಸ್ ಮಾಡ್ಕೊಂಡು ಇಲ್ಲಿ ನ್ಯಾಚುರಲಾಗಿ ನಮ್ಮ ಡಾರ್ಕ್ ಸರ್ಕಲ್ನ ಕಡಿಮೆ ಮಾಡೋದು ಹೆಂಗಂತ ತೋರಿಸ್ಕೊಡ್ಲಿಕ್ಕತ್ತೀನಿ ನಾನು. ಇದನ್ನೆಲ್ಲ ಚಂದಂಗೆ ತೆರ್ಕೊಂಡು ಬಿಡ್ರಿ ಚಂದಂಗೆ. ನಾನು ವಿಡಿಯೋನ ಸ್ವೀಟ್ ಆ್ಯಂಡ್ ಶಾರ್ಟ್ ಮಾಡೋ ಸಲುವಾಗಿ ಸ್ವಲ್ಪ ಫಾಸ್ಟಾಗಿ ಓಡಿಸಿನ್ರಿ, ಎಲ್ಲೂ ಎಡಿಟ್ ಮಾಡಿಲ್ಲ. ಇದನ್ನೆಲ್ಲ ಚಂದಂಗೆ ಈ ಥರ ತೆರ್ಕೊಂಡು ಬಿಡ್ರಿ, ನೀವು ಆರಾಮಾಗಿ ಅದೆಲ್ಲ ತೆರೆದು ಬರುತ್ತೆ, ಹೆರೆದು ಬರುತ್ತೆ ರೀ. ಸೊ ಟೆನ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನೆಲ್ಲ ಸ್ವಲ್ಪ ಇದನ್ನು ಪೌಡರ್ ಮಾಡಿಕೊಡ್ರಿ. ಈ ಥರ ಮಾಡ್ಕೊಂಡಾದ್ಮೇಲೆ ಇದನ್ನು ನೀವು ಜಾಸ್ತಿ ಮಾಡಿಕೊಂಡು ಕಲೆಕ್ಟ್ ಕೂಡ ಸಂಗ್ರಹ ಕೂಡ ಮಾಡಿಡ್ಬೋದು. ಇದನ್ನು ಹೊರಗಡೆ ಇಡ್ಬೋದು, ನೀವು ಫ್ರಿಜ್ ಒಳಗೆ ಇಡಬೇಕನ್ನೋ ಅವಶ್ಯಕತೆ ಇರೋದಿಲ್ಲ. ಇದನ್ನೆಲ್ಲ ಒಂದು ಬಟ್ಲಕ್ಕೆ ಅಥವಾ ಒಂದು ಬೌಲಿಗೆ ಈ ಥರ ಹಾಕ್ಕೊಂಡು ಬಿಡ್ರಿ. ಹಾಕ್ಕೊಂಡಾದ್ಮೇಲೆ ನಾವು ಇಲ್ಲಿ ಕೊಕೊನಟ್ ಪ್ಯಾರಾಚೂಟ್ ಕೊಕೊನಟ್ ಆಯಿಲ್ ಯೂಸ್ ಮಾಡ್ಲಿಕ್ಕತ್ತೀನಿ. ನೀವು ಬೇರೆ ಯಾವುದು ತೊಗೊಳ್ಳಿಕ್ಕೆ ಹೋಗಬೇಡ್ರಿ, ಬಟ್ ಈ ಒಂದು ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆ ಭಾಳ ಈಸಿಯಾಗಿ ಎಲ್ಲರ ಮನೆಯೊಳಗೆ ಇರ್ತಾವ ಅನ್ನೋ ಸಲುವಾಗಿ ಈ ಇಂಗ್ರೀಡಿಯೆಂಟ್ಸ್ನ ನಾನು ಇಲ್ಲಿ ಯೂಸ್ ಮಾಡ್ಲಿಕ್ಕತ್ತೀನಿ. ಸೊ ಮತ್ತೆ ಅನ್ನಲಿಕ್ಕೆ ಹೋಗಬೇಡ್ರಿ, ಅಕ್ಕ ನೀವು ಪ್ಯಾರಾಚೂಟ್ ಅವ್ರದ್ದು ಅಡ್ವರ್ಟೈಸ್ಮೆಂಟ್ ಮಾಡ್ಲಿಕ್ಕತ್ತೀರಿ ಏನು ಅಂತ, ಹಾಗೇನಿಲ್ಲ. ಸೊ ಇಲ್ಲಿ ಈ ಒಂದು ಕೊಬ್ಬರಿ ಎಣ್ಣೆ ಭಾಳ ಈಸಿಯಾಗಿ ಸಿಗುತ್ತೆ ಎಲ್ಲರ ಮನೆಯೊಳಗೆ ಅನ್ನೋ ಸಲುವಾಗಿ ನಾನು ಇದನ್ನು ಯೂಸ್ ಮಾಡಿ ತೋರಿಸ್ಲಿಕ್ಕತ್ತೀನಿ. ನಾವು ಚಿಕ್ಕವರಿದ್ದಾಗಿಂದನೂ ಇದನ್ನು ಯೂಸ್ ಮಾಡ್ತಾನೆ ಬಂದಿರ್ತೀವಿ. ಸೊ ಎಲ್ಲರಿಗೂ ಕಾಮನ್ ಆಗಿ ಸಿಗ್ತಾವ, ಕಾಮನ್ ಆಗಿ ಮನೆಯೊಳಗೆ ಇರ್ತಾವೆ. ಆಮೇಲೆ ನಾನು ಇದನ್ನು ಯಾವ ಥರ ಅಪ್ಲೈ ಮಾಡೋದಂತ ತೋರಿಸ್ಕೊಡ್ಲಿಕ್ಕತ್ತೀನಿ ರೀ. ನಾನು ಇಲ್ಲಿ ಮುಖಕ್ಕೆ ಏನು ಹಚ್ಕೊಂಡಿಲ್ಲ, ಎದ್ದ ತಕ್ಷಣ ಫಸ್ಟ್ ಟೀ ಎಲ್ಲ ಕುಡಿದ್ಬಿಟ್ಟು ಫ್ರೆಶ್ ಆಗಿ ಫಸ್ಟ್ ಇದನ್ನು ಮೊದಲನೇ ವರ್ಷದ ಅಂದರೆ ಹೊಸ ವರ್ಷದ ಮೊದಲನೇ ವಿಡಿಯೋನ ಫಸ್ಟ್ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋ ಒಂದು ಕಾರಣದಿಂದ ಫಸ್ಟ್ ನಿಮಗೆ ಇದನ್ನು ಶೇರ್ ಮಾಡ್ಲಿಕ್ಕತ್ತೀನಿ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ರೀ. ಸೊ ನನಗೂ ಕೂಡ ಡಾರ್ಕ್ ಸರ್ಕಲ್ ಆಗ್ಯದ. ನನಗೆ ಯಾಕೆ ಆಗ್ಯದ ಅಂತಂದರೆ ನಾವು ಸ್ವಲ್ಪ ಮನಿಯೆಲ್ಲ ಶಿಫ್ಟ್ ಮಾಡ್ಲಿಕ್ಕತ್ತಿದ್ವಿ. ನೀವು ನೋಡಿರ್ಬೋದು, ಇವಾಗ ನಾನು ರೀಸೆಂಟಾಗಿ ಯಾವ ವಿಡಿಯೋನೂ ಅಪ್ಲೋಡ್ ಮಾಡಿಲ್ಲ. ಮನಿಯೆಲ್ಲ ಶಿಫ್ಟ್ ಮಾಡೋ ಸಲುವಾಗಿ ನಿದ್ದೆ ಕೂಡ ಇಲ್ಲರಿ, ಟೆನ್ಷನ್ ಕೂಡ ಆಗಿರುತ್ತೆ, ಪ್ರತಿಯೊಬ್ಬರಿಗಿದು ಗೊತ್ತೇ ಇರುತ್ತೆ. ಈ ಒಂದು ರಿಸಲ್ಟ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋ ಸಲುವಾಗಿ ಈ ಒಂದು ವಿಡಿಯೋನ ಮಾಡಿದ್ದೀನಿ. ಸೊ ಮೊದಲನೇದಾಗಿ ನೀವು ಫ್ರೆಶ್ ಆಗಿಬಿಟ್ಟು ಮುಖ ಎಲ್ಲ ಸ್ವಚ್ಛಾಗಿ ತೊಳ್ಕೊಂಡ್ಬಂದ್ಬಿಟ್ಟು ಇದನ್ನು ಈ ಥರ ಎಲ್ಲ ಅಪ್ಲೈ ಮಾಡಿಕೊಳ್ಳ್ರಿ. ನೀವು ಸ್ವಲ್ಪ ಭಾಳ ಕೇರ್ಫುಲ್ಲಿಯಾಗಿ ಅಪ್ಲೈ ಮಾಡಬೇಕಾಗುತ್ತೆ. ಕಣ್ಣಿನ ಒಳಗಡೆ ಹೋಗದೆ ಇರೋಂಗೆ ಭಾಳ ಆರಾಮಾಗಿ ಹಚ್ಕೊಳ್ಳ್ರಿ, ಯಾವುದೇ ಟೆನ್ಷನ್ ಇಲ್ಲದೆ. ನಿಮಗೋಸ್ಕರ ಒಂದು 5 ನಿಮಿಷ ಟೈಮ್ ತಗೊಳ್ಳ್ರಿ, ನಿಮಗೋಸ್ಕರ ಒಂದು 5 ನಿಮಿಷ ಎತ್ತಿ ಇಡ್ರಿ. ನಿಮ್ಮ ಆರೋಗ್ಯನ, ನಿಮ್ಮ ಸ್ಕಿನ್ನನ್ನು ಕಾಪಾಡ್ಕೊಳ್ಳೋಂಥ ಒಂದು ವ್ಯವಸ್ಥೆ ಮಾಡಿಕೊಳ್ಳ್ರಿ. ಯಾಕಂದರೆ ಈಗಿನ ಕಾಲದೊಳಗೆ ನಮ್ಮ ಆರೋಗ್ಯ, ನಮ್ಮ ಸ್ಕಿನ್ನನ್ನು ಎಷ್ಟು ಕೇರ್ ಮಾಡಿದ್ರೂ ಕಡಿಮೆನ ರೀ. ಇವಾಗ ಎಲ್ಲ ಕಲೆಬೆರಕೆ ಇರುವಂಥ ಆಹಾರ ಆಗಲಿ ಎಲ್ಲನೂ ಎದರಲ್ಲಿ ನೋಡಿರಿ, ನೀವು ಕಲೆಬೆರಕೆನೇ ಇರುತ್ತೆ. ಸೊ ಹಂಗಾಗಿ ನಿಮ್ಮ ಸ್ಕಿನ್ನನ್ನು ನ್ಯಾಚುರಲಾಗಿ ಇಟ್ಕೊಳ್ಳಿಕ್ಕೆ ನಿಮಗೋಸ್ಕರ ಒಂದು 5 ರಿಂದ 10 ನಿಮಿಷ ಟೈಮ್ನ ಎತ್ತಿಟ್ಕೊಳ್ಳ್ರಿ. ಈ ಥರ ಇದನ್ನು ಡೈಲಿ ನೀವು ಅಪ್ಲೈ ಮಾಡ್ಕೋತ ಬಂದ್ರಪ್ಪ ಅಂದರೆ ನಿಮ್ಮ ಡಾರ್ಕ್ ಸರ್ಕಲ್, ನಿಮ್ಮ ಫೈನ್ ಲೈನ್ಸ್ ಎಲ್ಲ ಹೋಗಿ ನಿಮ್ಮ ಸ್ಕಿನ್ನ ಗ್ಲೋಯಿಂಗ್ ಆಗಿರುತ್ತೆ. ಮತ್ತೆ ಮತ್ತೆ ಹೇಳಿಕತ್ತೀನಿ ರೀ. ಸೊ ಇದು ನ್ಯಾಚುರಲ್ ಆಗಿರುತ್ತೆ, ಯಾವುದೇ ಒಂದು ಸೈಡ್ ಎಫೆಕ್ಟ್ ಇರೋದಿಲ್ಲ. ಇಲ್ಲಿ ಯಾವುದೇ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನ ಯೂಸ್ ಮಾಡಿಲ್ಲ. ನೀವು ನೋಡೇ ಬಿಟ್ಟರೆ ಆಲ್ರೆಡಿ ರೂಪಾಯಿ ಖರ್ಚಿಲ್ದಂಗೆ ಮನೆಯೊಳಗೆ ವೇಸ್ಟ್ ಆಗಿ ಬಿದ್ದಿರುವಂಥ ಇಂಗ್ರೀಡಿಯೆಂಟ್ಸ್ನ ನಾವು ಇವತ್ತು ಯೂಸ್ ಮಾಡಿಕೊಂಡು ನಮ್ಮ ಸ್ಕಿನ್ನನ್ನು ಹೆಲ್ದಿಯಾಗಿ ಗ್ಲೋಯಿಂಗ್ ಆಗಿ ಇಡುವಂಥ ಕೆಲಸನ ಮಾಡಬಹುದು. ನಿಮಗೋಸ್ಕರ ಒಂದು 5 ರಿಂದ 10 ನಿಮಿಷ ಟೈಮ್ ತಗೊಳ್ರಿ, ಈ ಥರ ಮಾಡಿಕೊಳ್ಳ್ರಿ.
ನೀವು ವರ್ಕ್ ಮಾಡುವಾಗ ಇದನ್ನೆಲ್ಲ ಈ ಥರ ಅಪ್ಲೈ ಮಾಡ್ಕೊಂಡೆ ನೀವು ವರ್ಕ್ ಮಾಡ್ಕೊಳ್ರಿ ಆರಾಮಾಗಿ. ಇದಕ್ಕೆ ಅಂತಲೇ ಬೇರೆ ಟೈಮ್ ತೊಗೊಂಡು ಕುಂದಿರ್ಬೇಕಪ್ಪ ಹಚ್ಕೊಂಡು ಅನ್ನೋ ಅವಶ್ಯಕತೆನೇ ಇಲ್ಲರಿ, ಯಾವ ಟೆನ್ಷನೇ ಇಲ್ಲ ನಿಮಗೆ. ಸೊ ಇದನ್ನು ಅಪ್ಲೈ ಮಾಡ್ಕೊಂಡು ನೀವು ಆರಾಮಾಗಿ ನಿಮ್ಮ ಕೆಲಸನ ಮಾಡ್ಕೊಳ್ಬಹುದು. ಸ್ವಲ್ಪ ಹೊತ್ತಾದ್ರಿಂದ ಇದನ್ನು ವಾಶ್ ಮಾಡ್ಕೊಳ್ಬಹುದು. ಇದನ್ನು ಡೈಲಿ ನಿಮಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ ಮಾಡಿಕೊಳ್ರಿ. ಇಷ್ಟೊಂದು ಸೂಪರ್ ಆಗಿದೆ ಈ ಒಂದು ನ್ಯಾಚುರಲ್ ರೆಮಿಡಿ. ಮತ್ತೆ ಇದೇ ಥರ ಹೊಸ ವಿಡಿಯೋ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಎಲ್ಲರಿಗೂ. ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು. ಜೈ ಹಿಂದ್.